Hello students, let us continue our discussion on oscillations. So last class alien kaltre, what are simple harmonic motions anand kaltre. So simple harmonic motions andre enu. Simple harmonic motions are those oscillations in which the restoring force acting on the oscillating body is directly proportional to the displacement of the body from the mean position and it is directed towards the mean position. ಇಂತಹ ಆಸಿಲೇಷನ್ಗಳನ್ನು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀರ. ಸೊ ಆಮೇಲೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ದು ಡಿಸ್ಪ್ಲೇಸ್ಮೆಂಟಿನ ಎಕ್ಸ್ಪ್ರೆಷನ್ನ ಡೆಡ್ಯೂಸ್ ಮಾಡಿದ್ರಿ. ಸೊ ಏನು ಬಂತು ಅದು ವೈ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ. ಸೊ ವೈ ಅಂದರೆ ಡಿಸ್ಪ್ಲೇಸ್ಮೆಂಟ್, ಎ ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಆ್ಯಂಪ್ಲಿಟ್ಯೂಡ್ ಅಂದರೆ ಗೊತ್ತಲ್ಲ, ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್ ಇಸ್ ಕಾಲ್ಡ್ ಆ್ಯಂಪ್ಲಿಟ್ಯೂಡ್. ಒಮೆಗಾ ಇಸ್ ದ ಆ್ಯಂಗುಲರ್ ಫ್ರೀಕ್ವೆನ್ಸಿ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇದು ಸ್ಮಾಲ್ ಲೆಟರ್ ಟಿ, ದಟ್ ಈಸ್ ಟೈಮ್, ಎಷ್ಟು ಟೈಮ್ ಕಳೆದಿದೆ ಅಂತ. ಕ್ಯಾಪಿಟಲ್ ಟಿ ಅದು ಪೀರಿಯಡ್ ಆಫ್ ಆಸಿಲೇಷನ್, ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್, ಅದು ಕ್ಯಾಪಿಟಲ್ ಟಿ. ಅದು ಇಟ್ಸ್ ಅ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಆಸಿಲೇಷನ್. ಬಟ್ ಸ್ಮಾಲ್ ಟಿ ಅದು ವೇರಿಯೇಬಲ್, ಟೈಮ್ ಕಳೀತಾ 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 ಈ ಸ್ಮಾಲ್ ಟಿ ದೊಡ್ಡದಾಗ್ತಾ ಹೋಗುತ್ತೆ ಆಸ್ ಟೈಮ್ ಪಾಸಸ್. ಓಕೆ, ಸೊ ನೌ ಲೆಟ್ ಅಸ್ ಸ್ಟಡಿ ಒನ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ರಿಗಾರ್ಡಿಂಗ್ ದ ಆಸಿಲೇಷನ್ಸ್. ಸೊ ಇದೊಂದು ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ಗೆ ತುಂಬ ಡಿಫಿಕಲ್ಟಿ ಆಗುತ್ತೆ, ಬೇರೆ ಎಲ್ಲ ಡೆಫಿನೇಷನ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡ್ತಾರೆ ಸ್ಟೂಡೆಂಟ್ಸು. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಆ್ಯಂಪ್ಲಿಟ್ಯೂಡ್ ಅಂದ್ರೇನು, ಆಮೇಲೆ ಪೀರಿಯಡ್ ಆಫ್ ಆಸಿಲೇಷನ್ ಅಂದ್ರೇನು, ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್ ಅಂದ್ರೇನು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂದ್ರೇನು, ಇವೆಲ್ಲ ಹೇಳಿದ್ವಿ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಸೊ ಈಗ ನಾನು ಹೇಳ್ತಾ ಇರೋದು ಒನ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಕನ್ಸರ್ನ್ಡ್ ವಿತ್ ಆಸಿಲೇಷನ್ಸ್ ಅನ್ಕೋಬೋದು, ದಟ್ ಈಸ್ ಫೇಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಒಂದು ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದ್ರೆ ಆ ಬಾಡಿದು ಫೇಸ್ ಅಂದ್ರೇನು ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಸೊ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ನೆಕ್ಸ್ಟ್ ಚಾಪ್ಟರ್ ವೇವ್ಸ್ ಅಲ್ಲೂ ಇದು ತುಂಬಾ ಸರಿ ಬರುತ್ತೆ, ಇದು ಯೂಸ್ ಆಗುತ್ತೆ. ಸೊ ನೀಟಾಗಿ ಇದನ್ನು ಅನಲೈಸ್ ಮಾಡಿ ಅರ್ಥ ಮಾಡ್ಕೋಬೇಕು ಫೇಸ್ನ. ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಅನ್ಬೋದು. ಸೊ ಸ್ಟೂಡೆಂಟ್ಸ್ ಇದೊಂದು ಆ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸುಮಾರು ಸ್ಟೂಡೆಂಟ್ಸ್ ನೋಡಿದ್ದೀನಿ ಇನ್ ಅವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್. ಸರ್ ಫೇಸ್ ಇದನ್ನೇ ಮತ್ತೆ ಮತ್ತೆ ಪದೇ ಪದೇ ಕೇಳ್ತಿರ್ತಾರೆ ಡೌಟು. ಸೊ ನೀಟಾಗಿ ತಿಳ್ಕೊಳ್ಳಿ, ಫೇಸ್ ಆಫ್ ಎಸ್ ಎಚ್ ಎನ್. ಸೊ ಫೇಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೇನು? ಸೊ ಫೇ ಅಟ್ ಎನಿ ಇನ್ಸ್ಟೆಂಟ್. ಸೊ ಯಾವುದು ಈಗ ಒಂದು ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ. ಫೇಸ್ ಅಂದ್ರೇನು? ಫೇಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ದ ಫೇಸ್ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ದ ಸ್ಟೇಟ್ ಆಫ್ ಆಸಿಲೇಷನ್ ಆಫ್ ದ ಬಾಡಿ. ಇನ್ ಅದರ್ ವರ್ಡ್ಸ್, ದ ಸ್ಟೇಟ್ ಆಫ್ ಆಸಿಲೇಷನ್ ಆಫ್ ದ ಬಾಡಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ದ ಫೇಸ್ ಆಫ್ ದ ಬಾಡಿ ಅಟ್ ದಟ್ ಇನ್ಸ್ಟೆಂಟ್ ಆಫ್ ಟೈಮ್. ಸೊ ಈ ಡೆಫಿನೇಷನ್ ಬರ್ಕೊಳ್ಳಿ, ದ ಸ್ಟೇಟ್ ಆಫ್ ಆಸಿಲೇಷನ್ ಯಾವುದೇ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ನಮ್ಮ ಬಾಡಿದು ಸ್ಟೇಟ್ ಆಫ್ ಆಸಿಲೇಷನ್ ಅಂದ್ರೇನು? ದ ಸ್ಟೇಟ್ ಆಫ್ ಆಸಿಲೇಷನ್ ಅದನ್ನು ಫೇಸ್ ಅಂತ ಕರಿತೀರ. ಓಕೆ, ದ ಫೇಸ್ ಆಫ್ ದಿ ಆಸಿಲೇಷನ್ ಮೀನ್ಸ್ ದ ಸ್ಟೇಟ್ ಆಫ್ ಆಸಿಲೇಷನ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಸೊ ಇದನ್ನು ನಮ್ಮ ಎಕ್ಸಾಂಪಲ್ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇನ್ ಮುಂದೆ ಅದೇ ದ ಸ್ಪ್ರಿಂಗ್ ಮಾಸ್ ಸಿಸ್ಟಮ್, ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ಸೊ ಇನ್ ಮುಂದೆ ನಾನು ಆ ಸ್ಪ್ರಿಂಗು ಎಲ್ಲ ಬರೆಯೋಕ್ಕೆ ಹೋಗಲ್ಲ, ಜಸ್ಟ್ ಆ ಬಾಡಿ ಅಷ್ಟೇ ಬರಿತೀನಿ. ಸೊ ಆ ಬಾಡಿ ಟು ಆ್ಯಂಡ್ ಫ್ರಮ್ ಮೋಷನ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಸೊ ಇದು ಮೇನ್ ಪೊಸಿಷನ್ ಅಂದ್ಕೊಳ್ಳಿ ಇದು. ಸೊ ಈಗ ಒಂದು ಬಾಡಿ ಏನು ಮಾಡ್ತಾ ಇದೆ ನೋಡಿ, ಇದು ಎಕ್ಸ್ಟ್ರೀಮ್ ಪೊಸಿಷನ್ ಮೇಲ್ಗಡೆ, ಇದು ಕೆಳಗಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನ್.
सो नम बाडी ऐनमती नो बाडी सो ई बाडी टू एंड फ्रो मोशन अबाउट दिस मेन पोजिशन ओके सो इेन री पॉइंट एक्सट्रीम पोजिशन अद इत प्लस अंदी नान सो इत आरिजिन इत प्लस वै माइनस वै एक्सिस ओके सो अति हईयेस्ट एस्ट बॉडी बॉडी ईर टू एंड फ्रो माता नो इवेर पॉइंट्स मध्य पॉइंट मत पॉइंट मध्य सो हे आम्प्लीट्यूड ते हईयेस्ट कड़े मेन पोजिशन वो कड़े अति दूर एस्ट होते अद आम्प्लीट्यूड ते सो इत प्लस इेन माइनस आगत नम बॉडी इवेर मध्य आसिलेशन अथवा सिंपल हार्मोनिक मोशन इन स्प्रिंग मास सिस्टम मत मत बरियाल ओके गए सो दिस बॉडी इज परफॉर्मिंग आसिलेशन्स अबाउट दिस मेन पोजिशन वो बिटवीन प्लस ए एंड माइनस ए ओके सो यो आसिलेशन अंदर टू एंड फ्रो मोशन बॉडी बॉडी इज एक्सिक्यूटिंग टू एंड फ्रो मोशन इत बॉडी सो इलेलो इत अंदी बॉडी ओके इलेलो इदे बॉडी सो ईनप इत यो इंस्टेंट आफ् टेमल यो इंस्टेंट आफ् टेमल बाडी पॉइंटल आ पॉइंट पी अंदी पॉइंटल यो इंस्टेंट आफ् टेमल हाँ आग डिसप्लेसमेंट बाडी वै सो वै इज द डिसप्लेसमेंट फ्रम द मेन पोजिशन बाडी पियल बाडी डिसप्लेसमेंट मेन पोजिशन वै सो नो वै नमें द स्टेट आफ् आसिलेशन वै जस्ट वै द वैल्यू निम्गेन गोत्तागुत्ते अंद्रे बाडी मेन पोजिशन एष्टु दूरदल्लिदे अन्नोदु गोत्तागुत्ते अष्टे एष्टु दूरदल्लिदे हंगे मेन पोजिशन मेलिदेया अथवा मेन पोजिशन केळगिदेया अंत अदु गोत्तागुत्ते ओकेना वै इंद फ्रम द वैल्यू आफ् वै यू विल कम टू नो हौ फार इस द बाडी फ्रम मेन पोजिशन बट अलगे निम्गे वै वैल्यू इंद निम्गे स्टेट आफ् आसिलेशन गोत्तागल्ल याके अंत नोड़ी नीटे याके वैल्यू आफ् वै इन द स्टेट आफ् आसिलेशन गोतागल अरे सपोज बाडी इल्ली पी एनो पॉइंटली वै द वैल्यू नोड़बिट नागल बाडी आ पी एनो पॉइंटल एर पासिबिलिटीस इबाद बाडी पी एनो पॉइंट बाडी बंदा बाडी मेलू होता ओके अदे पी एनो पॉइंटल बाडी बाडी के बर्ताब या आसिलेशन बाडी प्लस ए माइनस ए मध्य टू एंड फ्रो मोशन बाडी सो ई पी एनो पॉइंटल बाडी निम्हे वै गु डिसप्लेसमेंट आफ् द बाडी डिसप्लेसमेंट आफ् द बाडी कैनाट टेल यू द स्टेट आफ् आसिलेशन आफ् द बाडी आ बाडी दो आसिलेशन द स्टेट हेलकल अब याकंद्रे बरी डिसप्लेसमेंट नहीं पी एनो पॉइंटल बाडी मेन पोजिशन डिसप्लेस अंत गोत्तागुत्ते बट पी एन ओ पॉइंटली आ डिसप्लेसमेंट वैल्यू यूज ना बाडी मेल होता अथवा के बर्ती अंत नाकू पासिबिलिटी इबाद सारी एर पी एन ओ पॉइंटली एरल पासिबिलिटी है मेल होता अथवा के बर्ती बट डिसिसिवली वी कांट टेल वेदर द बाडी इज गोयिंग अप आर गोयिंग डाउन जस्ट बै यूजिंग द वैल्यू आफ् वै अर्थ आयतल सो वै द वैल्यू इंद पी एन ओ पॉइंटल बाडी मेल होता अथवा के बर्तिया अंत नमेंक गोतागल गोतागदिल्ल याकंद्रे वै वै वैल्यू इंद निम्गेन गोतागुत्ते बरी बाडी मेन पोजिशन एष्टु दूर इदे अन्नोदु गोतागुत्ते अष्टे अर्थ आयतल सो अदक्के नमगे ईग फेज अन्नो कॉन्सेप्ट भारी यूज आगुत्ते सो फेज इंद नावु हेळबहुदु सपोज बाडी पी एन ओ पॉइंटल आ फेज द वैल्यू इंद नावु हेळबहुदु बाडी मेल होता के बर्तिता अंत So the phase is the, gives the complete information about the state of oscillation of the oscillating body. So yavade ond body oscillate aagtidre aa oscillation do complete information yar kodadu that is the phase artha aitala adukke the understanding of phase is very 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 important in the chapter of oscillations and in the next chapter waves artha aitala so ig enge namma state of oscillation na navu ಗೊತ್ತಾಗುತ್ತೆ ಫೇಸ್ ಇಂದ ಅಂತ ನೋಡೋಣ ಈಗ ಸೋ ಈಗ ನಾವು ಈಕ್ವೇಷನ್ ಆಫ್ ಆಸಿಲೇಷನ್ ಅಥವಾ ಈಕ್ವೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬರೆದಿದ್ವಿ ವೈ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಅಲ್ವಾ ಓಕೆ
सो इत डिस्प्लेसमेंट एम्प्लीट्यूड ओमेगा एंगुलर फ्रीक्वेंसी टी टाइम सो ನನ್ನ ಆಂಗುಲರ್ ಪಾರ್ಟ್ ಆಫ್ ದ ಈಕ್ವೇಷನ್ ಇದೆಯಲ್ಲ ದ ಆ್ಯಂಗುಲರ್ ಪಾರ್ಟ್ ಆಫ್ ದ ಈಕ್ವೇಷನ್ ಆಫ್ ಎಸ್ ಎಚ್ ಎಮ್ ಒಮೆಗಾ ಟಿ ಇದು ನನಗೆ ಫೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಸ್ಟೇಟ್ ಆಫ್ ಆಸಿಲೇಷನ್ ಬಗ್ಗೆ ಹೇಳುತ್ತೆ ಸೊ ದಿಸ್ ಒಮೆಗಾ ಟಿ ಈಸ್ ಕಾಲ್ಡ್ ಎಸ್ ಫೇಸ್ ಆಫ್ ಎಸ್ ಎಚ್ ಎಮ್ ಸೊ ಇನ್ ದ ಈಕ್ವೇಷನ್ ಆಫ್ ಎಸ್ ಎಚ್ ಎಮ್ ವೈ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ವಿಚ್ ಇಸ್ ದ ಫೇಸ್ ಒಮೆಗಾ ಟಿ ಈ ಒಮೆಗಾ ಇಂಟು ಟಿ ಅವೆರಡರ ಪ್ರಾಡಕ್ಟ್ ಇದೆಯಲ್ಲ ಒಮೆಗಾ ಟಿ ಅದು ಫೇಸ್ ಆಫ್ ಎಸ್ ಎಚ್ ಎಮ್ ಇದರಲ್ಲಿ ನಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಫ್ ಆಸಿಲೇಷನ್ ಅಡಗಿದೆ ನಮ್ಮ ಬಾಡಿಗೆ ಅದು ಎಲ್ಲರೂ ಇರಲಿ ಓಕೆನಾ ಆಸಿಲೇಟ್ ಮಾಡುವಾಗ ಯಾವುದೇ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಬಾಡಿದ ಆಸಿಲೇಷನ್ ಸ್ಟೇಟ್ ಏನು ಅಂತ ಹೇಳೋದೆ ಇದು ಒಮೆಗಾ ಇಂಟು ಟಿ ಓಕೆನಾ ಸೊ ಇದಾಗ ಹೆಂಗೆ ಹೇಳ್ಬೋದು ಅಂತ ಈಗ ಅನಲೈಸ್ ಮಾಡೋಣ ನೋಡಿ ಈಗ ಸೊ ಅಗೇನ್ ಟೇಕ್ ದಿ ಸೇಮ್ ಎಕ್ಸಾಂಪಲ್ ಸೊ ಇದು ಮೇನ್ ಪೊಸಿಷನ್ ಓ ಇದು ಎಕ್ಸ್ಟ್ರೀಮ್ ಪೊಸಿಷನ್ಸ್ ಇವು ಓಕೆನಾ ಪ್ಲಸ್ ಎ ಮೈನಸ್ ಎ ಓಕೆ ಸೊ ಇದು ಬಾಡಿ ಈ ಬಾಡಿ ಏನು ಮಾಡ್ತಾ ಇದೆ ಈ ಪ್ಲಸ್ ಎ ಮೈನಸ್ ಎ ಮಧ್ಯ ಓ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇದೆ ಈ ಬಾಡಿ ಓಕೆನಾ ಸೊ ಈಗ ಫೇಸ್ ಅಂದರೆ ಇದೆ ಆ್ಯಂಗುಲರ್ ಪಾರ್ಟ್ ಆಫ್ ಎಸ್ ಎಚ್ ಎಮ್ ಸೊ ಹೆಂಗೆ ಅಂತ ನೋಡೋಣ ಈಗ ಸೊ ಈಗ ಆಸಿಲೇಷನ್ ಮಾಡ್ತಾ ಇತ್ತು ಅಂದ್ಕೊಳ್ಳಿ ಬಾಡಿ ಸೊ ಸೊ ನಾವು ಯೂಶ್ವಲಿ ನಾವೇನು ಕನ್ವೆನ್ಷನ್ ಫಾಲೋ ಮಾಡೋದು ಅಂದರೆ ಈ ಥರ ನೋಡಿ ಇಲ್ಲಿ ಹೆಂಗಾರು ಮಾಡ್ಬೋದು ಅದು ಕನ್ವೆನ್ಷನ್ ಬಟ್ ಎಲ್ಲರೂ ಯೂಶ್ವಲಿ ನಾವೆಲ್ಲ ಇನ್ ದ ಸ್ಟಡಿ ಆಫ್ ಫಿಸಿಕ್ಸ್ ಮಾಡ್ತಾ ಇರೋ ಕನ್ವೆನ್ಷನ್ ಇದು ಸೊ ಬಾಡಿ ಇಲ್ಲಿಗೆ ಮೀನ್ ಪೊಸಿಷನಿಗೆ ಬಂದು ಪ್ಲಸ್ ವೈ ಆಕ್ಸಿಸ್ ಕಡೆ ಹೋಗ್ತಾ ಇರುತ್ತಲ್ಲ ಸೊ ಇದು ಪ್ಲಸ್ ವೈ ಇದು ಮೈನಸ್ ವೈ ಅಂದ್ಕೊಳ್ಳಿ ಸೊ ಬಾಡಿ ಮೀನ್ ಪೊಸಿಷನಿಗೆ ಬಂದು ಮೇಲೆ ಹೋಗ್ತಿರುತ್ತಲ್ಲ ಸೊ ಆಗ ನಾವು ಆ ಎಸ್ ಎಚ್ ಎಮ್ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಯೂಶ್ವಲಿ ಸೊ ಬಾಡಿ ಆಸಿಲೇಷನ್ ಮಾಡ್ತಾ ಇದೆ ಓಕೆ ಸೊ ದಿಸ್ ಬಾಡಿ ಈಸ್ ಎಕ್ಸಿಕ್ಯೂಟಿಂಗ್ ಆಸಿಲೇಷನ್ಸ್ ಬಟ್ ನಾವು ಯಾವಾಗ ಸ್ಟಡಿ ಮಾಡೋಕ್ಕೆ ಶುರು ಮಾಡೋದು ಅಂದರೆ ಬಾಡಿ ಮೇನ್ ಪೊಸಿಷನ್ಗೆ ಬಂದು ಪ್ಲಸ್ ವೈ ಆಕ್ಸಿಸ್ ಅಥವಾ ಪ್ಲಸ್ ಎ ಕಡೆ ಹೋಗ್ತಿರುತ್ತಲ್ಲ ಆಗ ನಾವು ಸ್ಟಡಿನ ಸ್ಟಾರ್ಟ್ ಮಾಡ್ತೀವಿ ಸೊ ಆಗ ನಾವೊಂದು ಕ್ಲಾಕ್ನ ಆನ್ ಮಾಡಿಬಿಡಿ ಸೊ ಬಾಡಿ ನೋಡಿ ಆಸಿಲೇಷನ್ ಮಾಡ್ತಾ ಇತ್ತು ಈಗ ಬಾಡಿ ಇಲ್ಲಿಗೆ ಬಂದು ಈ ಕಡೆ ಹೋಗ್ತಿರುತ್ತಲ್ಲ ಈಗ ಕ್ಲಾಕ್ ಆನ್ ಮಾಡಿಬಿಡಿ ಸೊ ಇನ್ಮುಂದೆ ನಡೆದಂಥ ಆಸಿಲೇಷನ್ಸ್ನ ನೀವು ಸ್ಟಡಿ ಮಾಡ್ತಾ ಇದ್ದೀರ ಸೊ ಆ ಕ್ಲಾಕ್ ಓಡ್ತಾ ಹೋಗುತ್ತೆ ದ ಕ್ಲಾಕ್ ಗೋಸ್ ಆನ್ ರನ್ನಿಂಗ್ ಓಕೆನಾ ಸೊ ಕ್ಲಾಕ್ ಎಷ್ಟೊತ್ತು ಓಡಿದೆ ಅಷ್ಟೊತ್ತು ನೀವು ಆಸಿಲೇಷನ್ಸ್ನ ಸ್ಟಡಿ ಮಾಡಿದ್ದೀರಾ ಅಂತ ಸೊ ಯೂಶ್ವಲಿ ನಮ್ಮ ಟೈಮ್ ಸ್ಟಾರ್ಟ್ ಆಗೋದು ಯಾವಾಗ ನೋಡಿ ಇಲ್ಲಿ ಸೊ ಬಾಡಿ ಮುಂಚೆಯಿಂದ ಆಸಿಲೇಷನ್ಸ್ ಮಾಡ್ತಾ ಇದೆ ಬಟ್ ಆವಾಗ ನಾವು ಸ್ಟಡಿ ಮಾಡ್ತಿಲ್ಲ ನಾವು ಆಸಿಲೇಷನ್ ಸ್ಟಡಿ ಮಾಡೋದು ಯಾವಾಗ ಸೊ ಆ ಕ್ಲಾಕ್ ಆನ್ ಆದಾಗ ನಾವು ಸ್ಟಡಿ ಮಾಡೋದು ಸೊ ಈಗ ನೋಡಿ ಬಾಡಿ ಇಲ್ಲಿ ಬಂತಲ್ಲ ಆಗ ಕ್ಲಾಕ್ ಆನ್ ಇಲ್ಲಿ ಬಂದು ಮೇಲೆ ಹೋಗ್ತಿರ್ಬೇಕು ಆಗ ಕ್ಲಾಕ್ ಆನ್ ಆಗುತ್ತೆ ಯೂಶ್ವಲಿ ನಾವು ಯೂಸ್ ಮಾಡೋ ಕನ್ವೆನ್ಷನ್ ಸೊ ಈಗ ಕ್ಲಾಕ್ ಆನ್ ಆಗುತ್ತೆ ಆಮೇಲೆ ಕ್ಲಾಕ್ ಓಡ್ತಾ ಇರುತ್ತೆ ಇನ್ನು ಫರ್ದರ್ ನಡೆದಂಥ ಆಸಿಲೇಷನ್ಸ್ನ ನೀವು ಸ್ಟಡಿ ಮಾಡ್ತೀರ ಅರ್ಥ ಆಯ್ತಲ್ಲ ಓಕೆ ಅಂಟಿಲ್ ಯಾವಾಗ ವೆನ್ ನೀವು ಆಫ್ ದ ಕ್ಲಾಕ್ ಆಫ್ ಆಗೋವರೆಗೂ ಸೊ ಕ್ಲಾಕ್ ಓಡ್ತಾ ಹೋದಂಗೆ ಈ ಟಿ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಇದು ಇನ್ಸ್ಟಂಟೇನಿಯಸ್ ಇದು ಇಟ್ ಸ್ಮಾಲ್ ಟಿ ಓಕೆನಾ ಪೀರಿಯಡ್ ಆಫ್ ಆಸಿಲೇಷನ್ ಅದು ಕ್ಯಾಪಿಟಲ್ ಟಿ ಅದು ಕಾನ್ಸ್ಟೆಂಟ್ ಅದು ಬಟ್ ಇಟ್ ಸ್ಮಾಲ್ ಟಿ ಇನ್ಸ್ಟಂಟೇನಿಯಸ್ ಸೊ ಈ ಒಮೆಗಾ ಟಿ ಅನ್ನೋದು ನಮಗೆ ಫೇಸ್ ಕೊಡುತ್ತೆ ಸೊ ಈಗ ನೋಡಿ ಈಗ ಸೊ ನೋಡಿ ಇಲ್ಲಿ ಕ್ಲಾಕ್ ಸ್ಟಾರ್ಟ್ ಆಯ್ತು ಈಗ ಸ್ಟಾರ್ಟ್ ಆಯ್ತು ಕ್ಲಾಕ್ ಬಾಡಿ ಇಲ್ಲಿಗೆ ಬಂತು ಸೊ ಒಂದು ನಿಮಿಷ ಮತ್ತೆ ಹೇಳ್ತೀನಿ ನೋಡಿ ಸೊ ಬಾಡಿ ಆಸಿಲೇಷನ್ ಮಾಡ್ತಾ ಇದೆ ಈಗ ಕ್ಲಾಕ್ ಸ್ಟಾರ್ಟ್ ಆಯಿತು ಈಗ ಬಾಡಿ ಮೇಲೆ ಆಯಿತು ಓಕೆನಾ ಸೊ ಈ ಕ್ಲಾಕ್ ಸ್ಟಾರ್ಟ್ ಆಗಿ ಬಾಡಿ ಮೇಲೆ ಹೋಗುವಾಗ ಆಗ ಫೇಸ್ ಝೀರೋ ಈ ಒಮೆಗಾ ಟಿ ಝೀರೋ ಇರುತ್ತೆ ಸೊ ಈಗ ಬಾಡಿ ಇಲ್ಲಿ ಬಂತು ನೋಡಿ ಪ್ಲಸ್ ಎಗೆ ಬಂತು ಆಗ ಫೇಸ್ ಪೈ ಬೈ ಟು ಅಥವಾ 90 ಡಿಗ್ರಿ ಇರುತ್ತೆ ಮತ್ತೆ ಬಾಡಿ ಕೆಳಗೆ ಬಂತು
फेज पै अथवा 180 डिग्री इल बंतु फेजु 3 पै बै 2 अथवा 270 डिग्री मत इल बंतु फेजु 360 डिग्री अथवा 2 पै मत मेलोद्रे 360 2 पै गे मत प्लस पै बै 2 ऐड माडि मत 2 पै गे प्लस पै माडि 3 पै आयतु 2 पै गे मत 3 पै बै 2 ऐड माडि सो 7 पै बै 2 आयतु मत 4 पै आयतु सो ई तर नमगे स्टेट आफ् आसिलेशन गोत्तागुत्ते ईग नोडि ईग ईग नम्म डौट क्लियर माड्तीनि नोडि ईग नीवु आग नानु स्टार्टिंग हेळिद्नल्ल ईग बाडि पि अन्नो पॉइंट अल्लि इत्तु सो डिस्प्लेसमेंट तगंड्रे नीवु बरी एष्टु दूर इदे मीन पोजिशन इंद गोत्तायितु अष्टे पि अन्नो पॉइंट अल्लि इद्दाग बट मेले आगुत्तिदेया केळगे आगुत्तिदेया अन्नोदु निमगे गोत्तागल्ल सो ईग नोडि सपोज बाडि मेले होग्तिद्रे ಈಗ ನೋಡಿ ಇಲ್ಲಿದ್ದಾಗ ಜೀರೋ ಅಲ್ವಾ ಫೇಸು ಇಲ್ಲಿಂದ ಶುರುವಾಯಿತು ಅಂದ್ಕೊಳ್ಬೋದು ಜೀರೋ ಫೇಸು ಇಲ್ಲಿ ಬಂದಾಗ ಎಷ್ಟಪ್ಪ ಫೇಸು ಪೈ ಬೈ ಟು ಮತ್ತೆ ಇಲ್ಲಿ ಬಂದಾಗ ಪೈ ಮತ್ತೆ ಕೆಳಗೆ ಹೋದಾಗ 3 ಪೈ ಬೈ ಟು ಮತ್ತೆ ಇಲ್ಲಿ ಬಂದಾಗ 2 ಪೈ ಅಲ್ವಾ ಈಗ ಬಾಡಿ ಪಿ ಅನ್ನ ಪಾಯಿಂಟಲ್ಲಿ ಇದ್ದಾಗ ವೈ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ಮೇಲೆ ಹೋಗ್ತಿದ್ಯೋ ಕೆಳಗೆ ಹೋಗ್ತಿದ್ಯೋ ಈಗ ಫೇಸ್ ನೋಡಿ ಈಗ ಸೊ ಸಪೋಸ್ ಇಲ್ಲಿ ಇದರ ಫೇಸ್ ಈಗ ನೋಡಿ ಓಕೆ ನಿಮಗೆ ಡಿಗ್ರೀಸ್ ಎಲ್ಲ ಹೇಳ್ತೀನಿ ಆಗ ನಿಮ್ಗೆ ಈಸಿ ಆಗ್ಬಿಡುತ್ತೆ ರೇಡಿಯನ್ ಗಿಂತ ಓಕೆ ಸೋ ಈಗ ಸೋ ಈ ಬಾಡಿ ಏನು ಮಾಡ್ತಾ ಇದೆ ಆಸಿಲೇಷನ್ ಮಾಡ್ತಾ ಇದೆ ಅಂತ ಸೀ ದಿಸ್ ಚಾಕ್ ಇಟ್ ಇಸ್ ಎಕ್ಸಿಕ್ಯೂಟಿಂಗ್ ಆಸಿಲೇಷನ್ಸ್ ಸೋ ಇಲ್ಲಿ ಬಂದಾಗ ಟೈಮ್ ಶುರು ಆಯ್ತು ಈಗ ಇನ್ನು ಮುಂದೆ ಟೈಮ್ ಓಡ್ತಾ ಇದೆ ಇಲ್ಲಿ ಫೇಸ್ ಜೀರೋ ಇಲ್ಲೇನಪ್ಪ ಫೇಸು ಬಾಡಿ ಇಲ್ಲಿ ಬಂದಾಗ 90 ಡಿಗ್ರಿ ಮತ್ತೆ ಬಾಡಿ ಇಲ್ಲಿ ಬಂದಾಗ ಫೇಸ್ ಏನು ಇಲ್ಲಿ ಬಂದು ಕೆಳಗೆ ಹೋಗ್ತಿರುವಾಗ ಫೇಸ್ 180 ಮತ್ತೆ ಇಲ್ಲಿ ಬಂದಾಗ 270 ಮತ್ತೆ ಇಲ್ಲಿ ಬಂದಾಗ 360 ಈಗ ಬಾಡಿ ಪಿ ಅನ್ನೋ ಪಾಯಿಂಟಲ್ಲಿ ಇತ್ತು ಅನ್ಕೊಳ್ಳಿ ಯಾವಾಗಲೂ ಈಗ ಪಿ ಅನ್ನೋ ಪಾಯಿಂಟಲ್ಲಿ ವೈ ವೈ ಕಂಡುಹಿಡಿದ್ರೆ ನೀವು ವೈ ಕಂಡುಹಿಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಆಗ ಮೇಲೆ ಹೋಗ್ತಿದ್ಯಾ ಕೆಳಗೆ ಬರ್ತಿದ್ಯಾ ಅಂತ ಗೊತ್ತಾಗೋದಿಲ್ಲ ಬಟ್ ಈಗ ಫೇಸ್ ಇಂದ ಗೊತ್ತಾಗುತ್ತೆ ನೋಡಿ ಸೊ ಈಗ ಪಿ ಅನ್ನೋ ಪಾಯಿಂಟಲ್ಲಿ ಸಪೋಸ್ ಫೇಸ್ 60 ಡಿಗ್ರಿ ಇತ್ತು ಅನ್ಕೊಳ್ಳಿ ಸೊ ಇಟ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 90 ಅಲ್ವಾ ಇಲ್ಲಿದ್ರೆ 0 ಇಲ್ಲಿ ಬಂದಾಗ 90 ಸೊ 60 ಡಿಗ್ರಿ ಇದ್ದ ಅಂದಾಗ ನಿನ್ನ ಫೇಸ್ 0 ಆ್ಯಂಡ್ 90 ಮಧ್ಯೆ ಇದಿಲ್ಲ ಹಂಗಾರೆ ಅದು ಮೇಲೆ ಹೋಗ್ತಾ ಇರ್ಬೇಕು ಬಾಡಿ ಅರ್ಥ ಆಯ್ತಲ್ವಾ ಈಗ ಸಪೋಸ್ ಈಗ ನೋಡಿ ಬಾಡಿ ಬಾಡಿದು ಫೇಸ್ ಈ ಪಾಯಿಂಟಲ್ಲಿ ಇದ್ದಾಗ ಬಾಡಿ ಫೇಸ್ 120 ಡಿಗ್ರಿ ಇತ್ತು ಅಂದ್ಕೊಳ್ಳಿ ಸೊ ನೋಡಿ ಬಾಡಿ ಇಲ್ಲಿದ್ದಾಗ 0 ಇಲ್ಲಿ ಬಂದಾಗ 90 ಇಲ್ಲಿ ಬಂದಾಗ 180 ಇಲ್ಲಿ ಬಂದಾಗ 270 ಇಲ್ಲಿ ಬಂದಾಗ 360 ಸೊ ಈಗ ಇಲ್ಲಿತ್ತು ಬಾಡಿ ಈಗ ಫೇಸ್ 120 ಡಿಗ್ರಿ ಇತ್ತು ಅಂದ್ಕೊಳ್ಳಿ ಫೇಸ್ ಈಗ ನೀವು ಹೇಳ್ಬೋದು ಈಗ ಡಿಸಿಸಿವ್ಲಿ ಇಲ್ಲಿ 0 ಇಲ್ಲಿ 90 ಈ ಕಡೆ 90 ಇಟ್ ಲೈಸ್ ಬಿಟ್ವೀನ್ 90 ಆ್ಯಂಡ್ 180 ಅಲ್ವಾ ಹಂಗಾರೆ ಬಾಡಿ ಎಲ್ಲಿ ಬರ್ತಾ ಇದೆ ಹಂಗಾರೆ ಕೆಳಗೆ ಬರ್ತಾ ಇದೆ ಸೊ ಈ ಥರ ದ ಫೇಸ್ ಗಿವ್ಸ್ ಯು ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೇಟ್ ಆಫ್ ಆಸಿಲೇಷನ್ ಆಫ್ ದ ಬಾಡಿ ಪರ್ಫಾರ್ಮಿಂಗ್ ಎಸ್ ಎಚ್ ಎಮ್ ಒಂದು ಬಾಡಿ ಎಸ್ ಎಚ್ ಎಮ್ ಮಾಡ್ತಾ ಇದ್ರೆ ಈ ಫೇಸ್ಗಳಿದಾವಲ್ಲ ಈ ಒಮೆಗಾ ಟಿ ವ್ಯಾಲ್ಯೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡುತ್ತೆ ನಿಮಗೆ ಆರ್ ಇಟ್ ಗಿವ್ಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೇಟ್ ಆಫ್ ಆಸಿಲೇಷನ್ಸ್ ಅರ್ಥ ಆಯ್ತಲ್ಲ ಸೊ ದಿಸ್ ಈಸ್ ಅಬೌಟ್ ಫೇಸ್ ದಿ ಆ್ಯಂಗ್ಯುಲರ್ ಪಾರ್ಟ್ ಆಫ್ ಎಸ್ ಎಚ್ ಎಮ್ ಇಸ್ ಕಾಲ್ಡ್ ಫೇಸ್ ಬಟ್ ನಾವು ಯೂಶ್ವಲಿ ಅದೇ ಸೊ ನಾವು ಫೇಸ್ ಹೆಂಗೆ ತಗೊಳ್ಳೋದು ನೋಡಿ ಬಾಡಿ ಆಸಿಲೇಷನ್ ಮಾಡ್ತಾ ಇರುತ್ತೆ ಮೀನ್ ಪೊಸಿಷನಿಂದ ಪ್ಲಸ್ ವೈ ಆಕ್ಸಿಸ್ ಕಡೆ ಹೋಗ್ತಿರುತ್ತಲ್ವಾ ಪಾಸಿಟಿವ್ ಆಕ್ಸಿಸ್ ಕಡೆ ಅಲ್ಲಿ ನಾನು 0 ಅಲ್ಲಿಂದ ಟೈಮ್ ಸ್ಟಾರ್ಟ್ ಆಗುತ್ತೆ ಅದೇ ಯೂಶ್ವಲಿ ನಾವು ಫಾಲೋ ಮಾಡೋದಿಲ್ಲ ಓಕೆ ಸೊ ಈಗ ಸೊ ನಾವು ಈ ಫೇಸ್ ಯೂಸ್ ಮಾಡ್ಕೊಂಡು ಗ್ರಾಫ್ಸ್ ಆಫ್ ಎಸ್ ಎಚ್ ಎಮ್ ನೋಡೋಣ ಈಗ ಅಂದರೆ ಸೊ ವಾಟ್ ಆರ್ ದ ಗ್ರಾಫ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಬರುತ್ತೆ ಇದು ಗ್ರಾಫು ಸೊ ನಾನು ಈಗ ನಾನು ಈ ಕನ್ವೆನ್ಷನ್ ತೋರಿಸಿದ್ನಲ್ಲ ಅದೇ ಕನ್ವೆನ್ಷನ್ಗೆ ಗ್ರಾಫ್ ಆಗ್ತಿರೋದು ಸೊ ಆ ಕನ್ವೆನ್ಷನ್ಗೆ ಈಕ್ವೇಷನ್ ಆಫ್ ಎಸ್ ಎಚ್ ಎಮ್ ಏನು ಅದೇ ನಾನು ಡಿರೈವ್ ಮಾಡಿದ್ವಿ ವೈ ಈಕ್ವಲ್ಸ್ ಎಸ್ ಐ ಒಮೆಗಾ ಟಿ ಸೊ ಇಂಪಾರ್ಟೆಂಟ್ ಇದು ಗ್ರಾಫು ಸೊ ಸೊ ನಾನು ಯಾವುದಾದ್ರ ಮಧ್ಯೆ ಗ್ರಾಫ್ ಆಗ್ತಿರೋದು ನೀಟಾಗಿ ನೋಡ್ಕೊಳ್ಳಿ ನಾನು ಆಗ್ತಾ ಇರೋದು ಒಮೆಗಾ ಟಿ ಮತ್ತು ಡಿಸ್ಪ್ಲೇಸ್ಮೆಂಟ್ ಮಧ್ಯೆ ಆಗ್ತಾ ಇರೋದು ಗ್ರಾಫು ಸೊ ನೋಡಿ ಈಗ
सो बॉडी सिंपल हार्मोनिक मोशन माता बॉडी प्लस ए सो बॉडी प्लस ए माइनस ए मध्य आसिलेशन सो इत मेन पोजिशन ओके सो ग्राफ्स नोड़ हे सो बॉडी आसिलेशन सो इल बंद मेल होगा टाइम शुरू आयत इल बंदा टाइम शुरू आयत मेल होबेकर सो इले फेज जीरो 90 180 270 360 मत 360 प्लस 90 450 प्लस 90 540 प्लस 90 630 मत 720 अर्थ आयतल सो नम डिस्प्लेसमेंट हे वेरी आगता साइनसॉइडल कर्व सो नम डिस्प्लेसमेंट हे वेरी आगता नोड़ साइनसॉइडल कर्व सो इले स्ट्रांगर फेजो 90 डिग्री डिग्री साले हेल्ते निम्गीजी आगे अंत इले 180 डिग्री इले 270 डिग्री 360 डिग्री मत्ते 450 डिग्री 540 डिग्री 630 ಡಿಗ್ರಿ 720 ಡಿಗ್ರಿ ಸೊ ಈ ಥರ ಹೋಗ್ತಾ ಇರುತ್ತೆ ಸೊ ನೋಡಿ ಇದು ಇಲ್ಲಿ ಝೀರೋ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ 540 ಡಿಗ್ರಿ ಹಂಗೆ ಹೋಗ್ತಾ ಇರುತ್ತೆ ಬಾಡಿ ಆಸಿಲೇಟ್ ಮಾಡ್ದಂಗೆ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಈಗ ಈ ಪಾಯಿಂಟ್ ಯಾರು ಹೇಳ್ತೀರ ಇದೇ ಪ್ಲಸ್ ಎ ಇದು ಯಾಕಂದ್ರೆ ಅದು ಮ್ಯಾಕ್ಸಿಮಮ್ ಪಾಸಿಬಲ್ ಡಿಸ್ಪ್ಲೇಸ್ಮೆಂಟ್ ಸೊ ಬಾಡಿ ಇಲ್ಲಿ ಬಂದಾಗ ವೈ ಏನಾಗ್ಬಿಡ್ತು ಪ್ಲಸ್ ಎ ಆಯಿತು ಅರ್ಥ ಆಯ್ತಲ್ಲ ಬಾಡಿ ಮೇನ್ ಪೊಸಿಷನ್ ಸೊ ಇಲ್ಲೆಲ್ಲ ನೋಡಿ ಬಾಡಿ ಮೇನ್ ಪೊಸಿಷನ್ ಗ್ರಾಫ್ ಇದು ಈ ಥರ ಏನಿಲ್ಲ ಇದು ಗ್ರಾ ವೈಗೂ ಮತ್ತು ಒಮೆಗಟ್ಟಿಗೂ ಮಧ್ಯೆ ಹಾಕ್ತಾರೋ ಗ್ರಾಫು ವೈಗೂ ಮತ್ತು ಒಮೆಗಟ್ಟಿಗೆ ಮಧ್ಯೆ ಹಾಕ್ತಾರೋ ಗ್ರಾಫು ಸೊ ಬಾಡಿ ಆಸಿಲೇಟ್ ಆದಂಗೆ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡಿದಂಗೆ ಆ ವೈದು ಮತ್ತು ಒಮೆಗಟ್ಟಿಗೆ ಈ ಥರ ವೇರಿಯೇಷನ್ ಇರುತ್ತೆ ನೋಡಿ ಇದೇ ಸೈನಿಸೈಡಲ್ ಕರ್ ಸೊ this is the graph of SHM graph of simple harmonic motion okay okay so innond reethile neevu aagbod bekar graph nodi idond figure ig matte innond figure ille barithini so neeviga phase na in terms of period baribodu ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ತಗೊಳ್ಳೋ ಪೀರಿಯಡ್ ಏನು ಟೈಮ್ ಏನು ಇಲ್ಲಿ ನೋಡಿ ಬಾಡಿ ಇಲ್ಲಿಂದ ಇಲ್ಲೋಗಿ ಆಮೇಲೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಬಂತು ಇದಕ್ಕೆ ತಗೊಂಡಿರೋ ಟೈಮ್ ಏನು ಕ್ಯಾಪಿಟಲ್ ಟಿ ಅಲ್ವಾ ಸೊ ನೋಡಿ ಬಾಡಿ ಇಲ್ಲಿಂದ ಇಲ್ಲೋಗಿ ಮತ್ತೆ ಇಲ್ಲಿ ಬಂದು ಇಲ್ಲಿಗೆ ಬರೋದಕ್ಕೆ ತಗೊಂಡಿರೋ ಟೈಮ್ ಕ್ಯಾಪಿಟಲ್ ಟಿ ಸೊ ಪೀರಿಯಡಲ್ಲೂ ಬರಿಬೋದು ನೋಡಿ ನಾನು ಇದನ್ನೇ ಸೊ ಸೊ ಈ ಪಾಯಿಂಟ್ ಏನಂಗರ ಇದು ಈ ಪಾಯಿಂಟ್ ಏನು ಅಂದರೆ ಬಾಡಿ ಮೇನ್ ಪೊಸಿಷನಿಂದ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಯ್ತು ಹಂಗಾರೆ ಈ ಪಾಯಿಂಟ್ ಏನು ಟಿ ಬೈ ಫೋರ್ ಈ ಪಾಯಿಂಟು ಟಿ ಬೈ ಟು ಇದು ತ್ರೀ ಟಿ ಬೈ ಟು ಇದು ಟಿ ಓಕೆನಾ ಇದು ಟಿ ಹಂಗಾರೆ ಫೈವ್ ಟಿ ಬೈ ಫೋರ್ ಇದು ಸಾರಿ ಇದು ತ್ರೀ ಟಿ ಬೈ ಫೋರ್ ಇದು ತ್ರೀ ಟಿ ಬೈ ಟು ಸೊ ಆ ಥರ ಇದು ಟು ಟಿ ಇದು ಸೆವೆನ್ ಟಿ ಬೈ ಫೋರ್ ಈ ಪಾಯಿಂಟ್ ಸೊ ಹೆಂಗ ನಿಮ್ಮ ಇಷ್ಟಪ್ಪ ಯಾವ್ದಾದ್ರೂ ಯಾವ್ದು ಈಸಿ ಅನಿಸುತ್ತೆ ಅದರಲ್ಲಿ ನೀವು ಫೇಸ್ನ ಅರ್ಥ ಮಾಡ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಎಲ್ಲಾದ್ರೂ ಬರಿಬೋದು ಇನ್ ಟರ್ಮ್ಸ್ ಆಫ್ ಸೊ ಈಗ ಇಲ್ಲಿ ಹಾಕಿರೋದು ಬರೀ ಟೈಮಲ್ಲೇ ಹಾಕಿದ್ದೀನಿ ಅಷ್ಟೆ ಟೈಮು ಬೇಕಾದ್ರೆ ಫೇಸನ್ನು ಹೇಳ್ಬೋದು ನೋಡಿ ಟೈಮ್ ಒಮೆಗಾ ಟಿನೂ ಫೇಸ್ನ ಹೇಳ್ಬೋದು ಜಸ್ಟ್ ದ ಟೈಮ್ ಅದು ಫೇಸ್ನ ಹೇಳುತ್ತೆ ಸೊ ಎರಡರಲ್ಲಿ ಯಾವ್ದು ಈಸಿ ಅನಿಸುತ್ತೆ ಅದೇ ಫಾಲೋ ಮಾಡಿ ಒಮೆಗಾ ಟಿನೇ ಬೆಸ್ಟ್ ನಿಮಗೆ ಆ್ಯಂಗಲ್ಸಲ್ಲಿ ಹೇಳೋದೇ ಒಳ್ಳೇದು ಫೇಸ್ನ
So the previous figure. Okay. So ega. So the equation of SHM andrenu y is equal to a sin omega t. So yavaga appa displacement barkali displacement minimum eshtu aagabodu. So nana body ಸೊ ನನ್ನ ಬಾಡಿ ಮೇನ್ ಪೊಸಿಷನ್ ಅಲ್ಲಿ ಇದ್ರೆ ಆಗ ಡಿಸ್ಪ್ಲೇಸ್ಮೆಂಟ್ ಜೀರೋ ನೋಡಿ ನನ್ನ ಬಾಡಿ ಇಲ್ಲಿದ್ರೆ ಸೊ ಇದೆ ಆಸಿಲೇಷನ್ ಮಾಡ್ತಾರ ಬಾಡಿ ಅನ್ಕೊಳ್ಳಿ ಇಡಷ್ಟರ್ ಸೊ ಬಾಡಿ ಇಲ್ಲಿದ್ದಾಗ ಅದೇ ಮಿನಿಮಮ್ ಡಿಸ್ಪ್ಲೇಸ್ಮೆಂಟ್ ಜೀರೋ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಯಾವಾಗ ಎಷ್ಟಾಗ್ಬೋದು ಸೊ ಬಾಡಿ ಇಲ್ಲಿ ಬಂತು ಅನ್ಕೊಳ್ಳಿ ಆಗ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಏನಂಗಾರ ಇಲ್ಲಿದ್ರೆ ಬಾಡಿ ಸೊ ಇಲ್ಲಿಂದ ಪ್ಲಸ್ ಎ ಅಷ್ಟು ದೂರದಲ್ಲಿ ಇದೆಯಲ್ಲ ಸೊ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗ್ಬೋದು ಪ್ಲಸ್ ಎ ಆಗ್ಬೋದು ಸಪೋಸ್ ಬಾಡಿ ಇಲ್ಲಿದ್ದಾಗ ಆಗೇನು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಮೈನಸ್ ಎ ಸೊ ಪ್ಲಸ್ ಎ ಆರ್ ಮೈನಸ್ ಎ ಅವು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ಗಳು ಇವನ್ನ ಒಟ್ಟಿಗೆ ಬರೆಯೋದಾದರೆ ಮ್ಯಾಥಮೆಟಿಕಲಿ ಗೊತ್ತಲ್ಲ ಪ್ಲಸ್ ಆರ್ ಮೈನಸ್ ಇದರ ಅರ್ಥ ಪ್ಲಸ್ ಆರ್ ಮೈನಸ್ ಎ ಅಂತ ಸೊ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಫ್ರಮ್ ಮೇನ್ ಪೊಸಿಷನ್ ಇಸ್ ಪ್ಲಸ್ ಆರ್ ಮೈನಸ್ ಎ ಆ್ಯಂಡ್ ಮಿನಿಮಮ್ ಡಿಸ್ಪ್ಲೇಸ್ಮೆಂಟ್ ಇಸ್ ವೈ ಸೊ ದ್ಯಾಟ್ಸ್ ಅಬೌಟ್ ದ ಫೇಸ್ ಆ್ಯಂಡ್ ದ ಗ್ರಾಫ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ So now let us study a very important topic concerned with the phase, that is initial phase or epoch. So nodi en epoch andre matte ade example tagale simple harmonic motion do. So ondu body ide adu simple harmonic motion maartta ide about this main position. Ee main position sutta ee body simple harmonic motions maartta ide. Okay na? ಇದು ಪ್ಲಸ್ ಎ ಇದು ಮೈನಸ್ ಎ ಸೊ ಈ ಬಾಡಿ ಏನು ಮಾಡ್ತಾ ಇದೆ ಈ ಪ್ಲಸ್ ಎ ಮೈನಸ್ ಎ ಮಧ್ಯದಲ್ಲಿ ಮೇನ್ ಪೊಸಿಷನ್ ಮಾಡ್ತಾ ಇದೆ ಅಬೌಟ್ ದಿಸ್ ಪಾಯಿಂಟ್ ಓ ಸಾರಿ ಪ್ಲಸ್ ಎ ಮತ್ತು ಮೈನಸ್ ಎ ಮಧ್ಯ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಮಾಡ್ತಾ ಇದೆ ಅಬೌಟ್ ದಿಸ್ ಮೇನ್ ಪೊಸಿಷನ್ ಓಕೆನಾ ಸೊ ಈಗ ತಾನೇ ಓದಿದ್ರೆ ಇದರ ಈಕ್ವೇಷನ್ ಆಫ್ ಮೋಷನ್ ಏನು ಬಂತು ವೈ ಇಸ್ ಈಕ್ವಲ್ ಟು ಎ ಸಿನ್ ಒಮೆಗಾ ಟಿ ಸೊ ನಾವು ಟೈಮ್ ಯಾವಾಗ ಶುರು ಮಾಡಿದ್ವಿ ಸೊ ಇದು ಒಮೆಗಾ ಟಿ ಇಸ್ ದ ಫೇಸ್ ಆಫ್ ಎಸ್ ಎಚ್ ಎಮ್ ಅಂತ ಹೇಳಿದೆ ಸೊ ನಾವು ಟೈಮ್ ಯಾವಾಗ ಶುರು ಮಾಡಿದ್ವಿ ಆ ಈಕ್ವೇಷನ್ ಬರೆದಾಗ ಬಾಡಿ ಇಲ್ಲಿ ಬಂದ ಮೇಲೆ ಹೋಗ್ತಿರುತ್ತಲ್ಲ ಆಗ ಟೈಮ್ ಸ್ಟಾರ್ಟ್ ಆಗಿದ್ ನೋಡಿ ಬಾಡಿ ಇಲ್ಲಿ ಯಾವಾಗ್ಲಾರು ಅಂತೂ ಬಾಡಿ ಆಸ್ಲೇಷನ್ ಮಾಡ್ತಿದೆ ಈಗ ಸ್ಟಡಿ ಮಾಡ್ತಿಲ್ಲ ಇನ್ನು ನಾವು ಈಗ ಬಾಡಿ ಇಲ್ಲಿ ಬಂದು ಮೇಲೆ ಹೋಗ್ತಾ ಇದೆಯಲ್ಲ ಆಗ ಟೈಮ್ ಕ್ಲಾಕ್ನ ಆನ್ ಮಾಡಿ ಸ್ಟಾಪ್ ಕ್ಲಾಕ್ನ ಆಗ ನಮ್ಮ ಟೈಮ್ ಶುರು ಆಯಿತು ಓಕೆನಾ ಅವ್ರ ಟೈಮ್ ಸ್ಟಾರ್ಟೆಡ್ ಬಾಡಿ ಇಲ್ಲಿ ಬಂದು ಮೇಲೆ ಹೋಗುವಾಗ ಸೊ ಆಗಿದ್ದಾಗ ಇನಿಷಿಯಲ್ ಫೇಸ್ ಜೀರೋ ಆಗ್ಬಿಡುತ್ತೆ ಇನಿಷಿಯಲ್ ಫೇಸ್ ಫೈಸ್ ಜೀರೋ ಆಗೋಯ್ತು ಓಕೆನಾ ಅರ್ಥ ಆಯ್ತಲ್ಲ ಯಾವಾಗ ನಾನು ಟೈಮ್ ಶುರು ಮಾಡಿದ್ದು ಬಾಡಿ ಮೇನ್ ಪೊಸಿಷನ್ ಬಂದು ಮೇಲೆ ಹೋಗ್ತಿದ್ಯಲ್ಲ ಆಗ ಟೈಮ್ ಶುರು ಮಾಡಿದ್ದು ಸೊ ಆಗ ಇನಿಷಿಯಲ್ ಫೇಸ್ ಜೀರೋ ಆಗ್ಬಿಡುತ್ತೆ ಯಾಕಂದರೆ ಈ ಪಾಯಿಂಟಲ್ಲಿ ಫೇಸ್ ಜೀರೋ ಅಂತ ಅಂದ್ಕೊಂಡಿರೋದಲ್ಲ ನಾವು ಸಪೋಸ್ ಈಗ ನೋಡಿ ನನ್ನ ಟೈಮ್ನ ಇನ್ನೆಲ್ಲೋ ಶುರು ಮಾಡಿದ್ದೆ ಅಂದ್ಕೊಳ್ಳಿ ಬಾಡಿ ಇಲ್ಲಿ ಬಂದಾಗ ಟೈಮ್ ಶುರು ಮಾಡಿಬಿಟ್ಟಿದ್ದೆ ಅಂದ್ಕೊಳ್ಳಿ ಇಲ್ಲಿ ಟೈಮ್ ಶುರು ಮಾಡಬೇಕಿತ್ತು ಬಟ್ ಇಲ್ಲಿ ಟೈಮ್ ಸ್ಟಾರ್ಟ್ ಆಗಿರೋದು ಬಾಡಿ ಇಲ್ಲಿ ಬಂದಾಗ ಈ ಪಿ ಎನ್ ಒ ಪಾಯಿಂಟಿಗೆ ಬಂದಾಗ ಟೈಮ್ ಸ್ಟಾರ್ಟ್ ಆಗಿದೆ ಈ ಪಿ ಎನ್ ಒ ಪಾಯಿಂಟಿಗೆ ಬಂದು ಬಾಡಿ ಮೇಲೆ ಹೋಗ್ತಿತ್ತು ಅಂದ್ಕೊಳ್ಳಿ ಯಾಕೆ ಟೈಮ್ ಶುರು ಆಗಿದೆ ಇಲ್ಲಾಗಬೇಕಾಗಿದ್ದು ಇಲ್ಲಾಗಿದೆ ಅಂದ್ಕೊಳ್ಳಿ ಟೈಮ್ ಶುರು ಆಗ ಬಾಡಿಗೆ ಒಂದು ಎಕ್ಸ್ಟ್ರಾ ಫೇಸ್ ಅಂತ ಇರುತ್ತೆ ಇನಿಷಿಯಲ್ ಫೇಸ್ ಅಂತ ಅರ್ಥ ಆಯ್ತಲ್ಲ ದ ಫೇಸ್ ಒಂದು ಇನಿಷಿಯಲ್ ವ್ಯಾಲ್ಯೂ ಆಫ್ ಫೇಸ್ ಇರುತ್ತೆ ನಿಮ್ಮ ಟೈಮ್ನ ಮೇನ್ ಪೊಸಿಷನಲ್ಲಿ ಶುರು ಮಾಡಿದ್ರೆ ಇನ್ನೆಲ್ಲರೂ ಬೇರೆ ಕಡೆ ಶುರು ಮಾಡಿದ್ರಾಗ ಆಗ ಬಾಡಿಗೆ ಒಂದು ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಫೇಸ್ ಅಂತ ಇರುತ್ತೆ ಇನಿಷಿಯಲ್ ಫೇಸ್ ಫೈ ಸೊ ಈಗ ನಿಮ್ಮ ಈಕ್ವೇಷನ್ ಆಫ್ ಮೋಷನ್ ಏನಾಗ್ಬಿಡುತ್ತೆ ನೋಡಿ y is equal to a sin omega t plus phi ಆಗ್ಬಿಡುತ್ತೆ ಸೊ ಈ ಇನಿಷಿಯಲ್ ಫೇಸ್
सो इनिशियल फेज यावाग बरुत्ते नम्म बाडी इगे निम्म एस एच एम दु स्टडी माडक्के टाइम अन्नु येल्लो बाडी मेन पोजिशन इद्दु मेल होगो टाइम अल्ली टाइम शुरू आगलिल्ल इन्नेल्लो बेरे कडे शुरू आगिबिडतु टाइम आग ಒಂದು ಇನಿಷಿಯಲ್ ಸ್ಟಾರ್ಟಿಂಗ್ ಬಾಡಿಗೆ ಇಷ್ಟು ಫೇಸ್ ಅಂತ ಇರುತ್ತೆ. ಸೊ ಈಗ ನಮ್ಮ ಈಕ್ವೇಷನ್ ಆಫ್ ಎಸ್ ಎಚ್ ಎಮ್ ಏನಾಗ್ಬಿಡ್ತು, ವೈ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಆಗ್ಬಿಡುತ್ತೆ. ಆ ಇನಿಷಿಯಲ್ ಫೇಸನ್ನೇ ಏನಂತ ಕರಿತೀರ ನೀವು, ಎಪೋಕ್ ಅಂತ ಕರಿತೀರ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇದು. ಓಕೆ, ಸೊ ನೌ ಫೈನಲಿ ವಾಟ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್, ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಈ ನಾಲ್ಕು ಆಗ್ತಾವೆ ನೋಡಿ. ನೆನ್ನೆ ಹೇಳಿದ್ದೆ ಇದು, ವೈ ಈಸ್ ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ, ಅಥವಾ ವೈ ಈಕ್ವಲ್ಸ್ ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ, ಇದು ಆಗುತ್ತೆ. ಇನ್ನೊಂದು ಎಕ್ಸ್ ಈಕ್ವಲ್ಸ್ ಎ ಸೈನ್ ಒಮೆಗಾ ಟಿ, ಹಿಂಗೂ ಬರಿಬೋದು ನೀವು. ಎಕ್ಸ್ ಈಕ್ವಲ್ಸ್ ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ, ದ ಫೈ ಈಸ್ ದ ಎಪೋಕ್ ಆರ್ ಇನಿಷಿಯಲ್ ಫೇಸ್. ಸೊ ಈ ನಾಲ್ಕು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್, ಅರ್ಥ ಆಯ್ತಲ್ಲ. ದೀಸ್ ಆಲ್ ದ ಫೋರ್ ಎಕ್ಸ್ಪ್ರೆಷನ್ಸ್ ರೆಪ್ರೆಸೆಂಟ್ ದ ಡಿಸ್ಪ್ಲೇಸ್ಮೆಂಟ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಬಟ್ ಇನ್ನು ಮುಂದೆ ನಮ್ಮ ಫರ್ದರ್ ಸ್ಟಡೀಸ್ಗೆ ನಾವು ಯೂಸ್ ಮಾಡೋದು ಈ ಫಾರ್ಮನ್ನು. ಇದೇ ದ ಫಸ್ಟ್ ಫಾರ್ಮೆ ಈಸ್ ಕನ್ವೀನಿಯಂಟ್. ಸೊ ವೈ ಈಕ್ವಲ್ಸ್ ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ ರೆಪ್ರೆಸೆಂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ವೈ ಈಸ್ ಡಿಸ್ಪ್ಲೇಸ್ಮೆಂಟ್ ಎ ಆ್ಯಂಪ್ಲಿಟ್ಯೂಡ್ ಒಮೆಗಾ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ T time, phi is the epoch or initial phase. Okay, now. So now let's go to the next topic, velocity of simple harmonic motion. ವೆಲಾಸಿಟಿ ಆಫ್ ಎಸ್ ಎಚ್ ಎಮ್. ಸೊ ಎಸ್ ಎಚ್ ಎಮ್ಗೆ ನಾವು ತಗೊಳ್ಳುವಂತಹ ಎಸ್ ಎಚ್ ಎಮ್ ಯಾವುದು, ಎ ಬಾಡಿ ಮೂವ್ಸ್ ಟು ಆ್ಯಂಡ್ ಫ್ರೋ ಅಬೌಟ್ ಎ ಪಾಯಿಂಟ್ ಓ. ಒಂದು ಬಾಡಿ ಓ ಅನ್ನೋ ಪಾಯಿಂಟ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ. ಎಲ್ಲಿಂದ ಎಲ್ಲಿವರೆಗೂ, ಪ್ಲಸ್ ಎ ಇಂದ ಮೈನಸ್ ಎವರೆಗೂ. ಓಕೆನಾ, the body executes to and from motion about this point O from plus between plus A and minus A. Okay na, so ik body illittu ankale idenidu displacement y. So displacement minimum is to zero, body mean position alli idre ಬಾಡಿ ಮೇನ್ ಪೊಸಿಷನಲ್ಲಿದ್ದರೆ ಡಿಸ್ಪ್ಲೇಸ್ಮೆಂಟ್ ಝೀರೋ. ಬಾಡಿ ಮೇಲ್ಗಡೆ ಇರೋ ಎಕ್ಸ್ಟ್ರೀಮ್ ಪಾಸಿಟಿವ್ ಕಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದರೆ ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ಎ, ಅದೇ ಆ್ಯಂಪ್ಲಿಟ್ಯೂಡ್ ಪ್ಲಸ್ ಎ ಅಂದರೆ ಆ್ಯಂಪ್ಲಿಟ್ಯೂಡ್. ಬಾಡಿ ನೆಗೆಟಿವ್ ಸೈಡ್ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದರೆ ಡಿಸ್ಪ್ಲೇಸ್ಮೆಂಟ್ ಏನು, ಮೈನಸ್ ಎ. ಓಕೆನಾ, ಓಕೆ. ಈಗ ವೆಲಾಸಿಟಿ ಏನು ಅಂತ ನೋಡ್ಬೇಕು ನಮಗೆ. ಸೊ ನನ್ನ ಬಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡುವಾಗ ಅದು ಎಲ್ಲೆಲ್ಲಿ ಇದ್ದಾಗ ಏನೇನು ವೆಲಾಸಿಟಿ ಇತ್ತು ಅದು ಕಂಡುಹಿಡಿಬೇಕು ನನಗೆ. ಇಲ್ಲಿದ್ದಾಗ ವೆಲಾಸಿಟಿ ಏನು, ಇಲ್ಲಿದ್ದಾಗ ವೆಲಾಸಿಟಿ ಏನು, ಇಲ್ಲಿದ್ದಾಗ ಏನು, ಇಲ್ಲಿದ್ದಾಗ ಏನು, ಅದನ್ನು ಕಂಡುಹಿಡಿಯೋಣ. ಸೊ ನಿಮಗೆಲ್ಲ ಗೊತ್ತಾ ಇದೆ. ಸೊ ಈಗ ಡಿಫ್ರೆನ್ಷಿಯೇಷನ್ ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ವೈ ಏನಕ್ಕೆ ಸಮ, ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ, ದಿಸ್ ಇಸ್ ದ ಈಕ್ವೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಡಿ ವೈ ಬೈ ಡಿ ಟಿ ಮಾಡಿ. ಸೊ ವೆಲಾಸಿಟಿ ಅಂದ್ರೇನಪ್ಪ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ತಾನೇ ಡಿ ವೈ ಬೈ ಡಿ ಟಿ, ಮ್ಯಾಥ್ ಮೆಕ್ಯಾನಿಕ್ಸಲ್ಲಿ ಕಲ್ತಿದ್ದೀರ. ಸೊ ವಿ ಏನಾಯಿತು, ಡಿ ಬೈ ಡಿ ಟಿ ಆಫ್ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ ಆಯಿತು. ಸೊ ಎ ಆಚೆ ತೆಗ್ರಿ, ಡಿ ಬೈ ಡಿ ಟಿ ಆಫ್ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಸೊ ಈಗ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಒಮೆಗಾ ಟಿ ಪ್ಲಸ್ ಫೈ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆನ್ಷಿಯೇಷನಲ್ಲಿ ಓದಿರ್ತೀರ. ಸೊ ಇದೇನಿದ್ರೆ ಡಿಫ್ರೆನ್ಷಿಯೇಷನ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್
sin kx with respect to x ena divide x of sin kx with respect differentiation of sin kx with respect to x ena cos kx into that k into agutte so illo ade agutte nodi ega cos of omega t plus 5 into ನೀವು ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ತಾನೆ ಮಾಡ್ತಿರೋದು ಸೊ ಕಾಸ್ ಒಮೆಗಾ ಟಿ ಆ ಫೈ ಅದ್ರ ಪಡ್ಕೋದು ಹಂಗಿರೋದು ಬಟ್ ಈಗ ಇಲ್ಲಿ ಒಮೆಗಾ ಅಷ್ಟೆ ಫೈ ಇಸ್ ಅ ಕಾನ್ಸ್ಟೆಂಟ್ ಅಲ್ಲ ಸೊ ಚೈನ್ ರೂಲ್ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಹೇಳ್ಕೊಡ್ತಾರೆ ನಿಮಗಿದು ಸೊ ಈಗ ವಿ ಏನಾಯ್ತು ಒಮೆಗಾ ಎ ಇಂಟು ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ ಆಯಿತು ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಸೊ ಯಾವ್ಯಾವ ಟೈಮಲ್ಲಿ ಬಾಡಿ ಎಲ್ಲೆಲ್ಲಿ ಯಾವ್ಯಾವ ಟೈಮಲ್ಲಿ ಬಾಡಿದು ಏನು ವೆಲಾಸಿಟಿ ಅಂತ ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು ನೋಡಿ ಬಾಡಿಗೆ ಯಾವ್ಯಾವ ಟೈಮಲ್ಲಿ ಏನು ವೆಲಾಸಿಟಿ ಅಂತ ಈಸಿಯಾಗಿ ಸಿಗುತ್ತೆ ಬಟ್ ಇದು ಟೈಮ್ಗೂ ವೆಲಾಸಿಟಿಗೂ ರಿಲೇಷನ್ ಆಯಿತು ಬಟ್ ಡಿಸ್ಪ್ಲೇಸ್ಮೆಂಟ್ಗೂ ವೆಲಾಸಿಟಿಗೂ ರಿಲೇಷನ್ ಅದು ವೆರಿ ಇಂಪಾರ್ಟೆಂಟ್ ಈಗ ನೋಡಿ ಸ್ವಲ್ಪ ಮಾಡಿಫೈ ಮಾಡ್ತೀನಿ ನನಗೆ ಅದನ್ನ ಸೊ ನೀವು ಟ್ರಿಗ್ನೋಮೆಟ್ರಿಲಿ ಓದಿದ್ದೀರಾ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನು ಇನ್ ಟ್ರಿಗ್ನೋಮೆಟ್ರಿ ಹ್ಯಾವ್ ಸ್ಟಡಿಡ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಒನ್ ಹಂಗಾರೆ ಕಾಸ್ ಸ್ಕ್ವೇರ್ ಥೀಟಾನ ನಾನು ಹೆಂಗೆ ಬರಿಬೋದು ಕಾಸ್ ಸ್ಕ್ವೇರ್ ಥೀಟಾನ ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರಿಬೋದು ಹಂಗಾರೆ ಕಾಸ್ ಥೀಟಾನ ನಾನು ಹೆಂಗೆ ಬರಿಬೋದು ಕಾಸ್ ಥೀಟಾ ಯು ಕ್ಯಾನ್ ರೈಟ್ ಇಟ್ ಆಸ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈಗ ಅದೇ ಮಾಡ್ತೀನಿ ನೋಡಿ ಇಲ್ಲಿ ಈಗ ಕಾಸ್ ಒಮೆಗಾ ಟಿ ಪ್ಲಸ್ ಫೈನ ನಾನು ಹೆಂಗೆ ಬರಿತೀನಿ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಫೈ ಅಂತ ಬರೀತೀನಿ ಸೊ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ ಕ್ಯಾನ್ ಬಿ ರಿಟನ್ ಎಸ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಫೈ ಓಕೆನಾ ಈಗ ಒಂದು ಕೆಲಸ ಮಾಡಿ ಈ ಎನ ಒಳಗೆ ಕಳಿಸಿ ಸೊ ಎ ಒಳಗೋದ್ರೆ ರೂಟ್ ಒಳಗೆ ಹೋದರೆ ಅದು ಸ್ಕ್ವೇರ್ ಆಗ್ಬಿಡುತ್ತೆ ಗೊತ್ತು ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಷ್ಟೆ ಸರಿಯಲ್ಲ ಸೊ ಈಗ ವಿ ಏನಾಯ್ತು ನೋಡಿ ಒಮೆಗಾ ಇಂಟು ರೂಟ್ ಆಫ್ ಮತ್ತೆ ಎ ಸ್ಕ್ವೇರ್ ಅಳ್ಳು ಕಳಿಸಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಫೈ ಸೊ ವಿ ಏನಾಯ್ತು ಈಗ ನೋಡಿ ಒಮೆಗಾ ಇಂಟು ಎ ಸ್ಕ್ವೇರ್ ಮೈನಸ್ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ ದ ಹೋಲ್ ಸ್ಕ್ವೇರ್ ಆಗಲಿಲ್ವಾ ಸೊ ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅಂದ್ರೇನು ದಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವೈ ಸೊ ವಿ ಎಷ್ಟು ಹಂಗಾರೆ ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದು ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ವೆರಿ 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 ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಾರಿ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಸೊ ಈ ಎಕ್ಸ್ಪ್ರೆಷನ್ ಏನು ಬೆನಿಫಿಟ್ ನೋಡಿ ಇಲ್ಲಿ ಟೈಮ್ ಯಾವ್ಯಾವ ಟೈಮಲ್ಲಿ ಏನು ವೆಲಾಸಿಟಿ ಅಂತ ಸಿಕ್ತದೆ ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟೆಷ್ಟು ಇದ್ದಾಗ ಏನೇನು ವೆಲಾಸಿಟಿ ಸಿಕ್ತು ನೋಡಿ ಇಲ್ಲಿದ್ದಾಗ ಏನು ವೆಲಾಸಿಟಿ ಬಡಿದು ಇಲ್ಲಿದ್ದಾಗ ಏನು ವೆಲಾಸಿಟಿ ಇಲ್ಲಿದ್ದಾಗ ಏನು ಇಲ್ಲಿದ್ದಾಗ ಏನು ಇಲ್ಲಿದ್ದಾಗ ಏನು ವೆದರ್ ಇಟ್ ಮೇ ಬಿ ಮೂವಿಂಗ್ ಅಪ್ ಆರ್ ಡೌನ್ ಅಷ್ಟೇ ಇರುತ್ತೆ ನೋಡಿ ಅದೇ ಆ ಎಕ್ಸ್ಪ್ರೆಷನ್ ಹೇಳೋದು ಈಗ ಇಲ್ಲಿತ್ತು ಮೇಲಾರು ಹೋಗ್ತಿರ್ಲಿ ಕೆಳಗಾರು ಬರ್ತಿರ್ಲಿ ಬಾಡಿದ ವೆಲಾಸಿಟಿ ಫಿಕ್ಸ್ ದಟ್ ಈಸ್ ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಸೊ ಅರ್ಥ ಆಯ್ತಲ್ಲ ಬಾಡಿ ಡಿಸ್ಪ್ಲೇಸ್ಮೆಂಟ್ಗಳಿಂದ ವೆಲಾಸಿಟಿ ಯಾವ್ಯಾವ ಡಿಸ್ಪ್ಲೇಸ್ಮೆಂಟಲ್ಲಿ ಏನೇನು ವೆಲಾಸಿಟಿ ಅಂತ ಗೊತ್ತಾಗುತ್ತೆ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಬಾಡಿ ಇಲ್ಲಿದ್ರೆ ಆಗೇನು ವೆಲಾಸಿಟಿ ಇಲ್ಲಿದ್ರೆ ಏನು ವೆಲಾಸಿಟಿ ಇಲ್ಲಿದ್ರೆ ಏನು ವೆಲಾಸಿಟಿ ಅಂತ ಸೊ ದಟ್ಸ್ ಇಟ್ ಸೊ ಇಂಪಾರ್ಟೆಂಟ್ ನೋಟ್ ಇಟ್ ಡೌನ್ ಓಕೆ ಸೊ ನೌ ಲೆಟ್ ಅಸ್ ಸಿ ವೇರ್ ದ ವೆಲಾಸಿಟೀಸ್ ಆರ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವೆಲಾಸಿಟಿಗಳು ಎಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ನೋಡೋಣ ವೇರ್ ಆರ್ ದ ವೆಲಾಸಿಟೀಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಸೊ ವೆಲಾಸಿಟಿಗೆ ಏನಪ್ಪ ಎಕ್ಸ್ಪ್ರೆಷನ್ ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಓಕೆನಾ ಮಿನಿಮಮ್ ಯಾವಾಗ ವೆಲಾಸಿಟಿ ಸೊ ವೈ ಏನಾದಾಗ ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ಆರ್ ಮೈನಸ್ ಎ ಆದಾಗ ನೋಡಿ ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ಎ ಆಗಿತ್ತಾ ವೈ ಪ್ಲಸ್ ಎ ಆಯ್ತಾ ಆಗ ಇಲ್ಲಿ ಪ್ಲಸ್ ಎ ಸ್ಕ್ವೇರ್ ಹಂಗಾರೆ ವೆಲಾಸಿಟಿ ಏನಾಗೋಯ್ತು ಝೀರೋ ಆಗೋಯ್ತು ಈಗ ನೋಡಿ ಡಿಸ್ಪ್ಲೇಸ್ಮೆಂಟ್ ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ಎ ಅಂತ ಬರಿತೀನಿ
सो प्लस अंद्रे बॉडी एक्सट्रीम पोजिशन पॉजिटिव कड़े एक्सट्रीम पोजिशन बॉडी वै प्लस वि जीरो आयतु नोडि मत्ते यावाग जीरो आयतु वै माइनस ए इल्ली बॉडी नेगेटिव कड़े एक्सट्रीम पोजिशन इदु मेन पोजिशन इवेरडु एक्सट्रीम पोजिशन्स बॉडी नेगेटिव कड़े एक्सट्रीम पोजिशन आग वै एन माइनस ए माइनस ए द होल स्क्वेर अब प्लस ए स्क्वेर माइनस ए स्क्वेर जीरो आगे मत वि सो यप जीरो हाँ वि बाडी एक्सट्रीम पोजिशन जीरो नोड़ इंद इतो आग या मत स्लो डौन आगता होते बाडी वेलासिटी मेलोगता 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 कोने जीरो आगे आ रिस्टोरिंग फोर्स प्रभाव मत के बर स्टार्ट आगे मत के मत इंद अनदर एक्सट्रीम पॉइंट होता 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 वेलासिटी जीरो आगता होते कमी आगता होते कोने जीरो आगते मत रिस्टोरिंग फोर्स प्रभावदी बाडी इले बंद सो ईर आसिलेशन सो यार वेलासिटी मिनिमम वेलासिटी मिनिमम वै ऐन एक्सट्रीम पोजिशन बाडी इो मत दट इस वै ईक्वल प्लस आर माइनस आग वेलासिटी जीरो अदे मिनिमम वेलासिटी मैक्सिमम सो वै वेलासिटी हाईएस्ट वै जीरो आग वेलासिटी हाईएस्ट अदेस्ट ओमेगा टाइम्स ए ये नोड़ी इले सो मेन पोजिशन हाईएस्ट स्पीडल मूवती बाडी कड़ेनार होती कड़ेनार होती सो मेन पोजिशन बाडी वेलासिटी हाईएस्ट मिनिमम एक्सट्रीम पोजिशन बाडी वेलासिटी मिनिमम मेन पोजिशन बाडी वेलासिटी मैक्सिमम ओके सो दिस इज अबाउट द वेलासिटी आफ् simple harmonic motion. So now let us go to next topic. Same figure and changes illa. Acceleration of simple harmonic motion. Acceleration eno anta nodana. So y ena panindo en sikiddo a cos a sin of omega t plus phi. V en sikto एक्सप्रेशन अदिंत मुंचे एक्सप्रेशन ओमेगा इंटू ए कॉस आफ् ओमेगा टी प्लस अतनी एक्सेलरेशन एक्सेलरेशन अंद्रेनप रेट आफ् चेंज आफ् वेलासिटी डी वि बै डी टी सो डी बै डी टी आफ् ओमेगा वि कोडो इदे कोडो वेलासिटी इन टर्म्स आफ् डिस्प्लेसमेंट एन बेड मुंचे सकल अदे तक ओमेगा इंटू ए कॉस ओमेगा टी प्लस फाइव सो ईगेन नोड़ ओमेगा इंटे आचे तेरी सो डी बाय डी टी आफ कॉस आफ ओमेगा टी प्लस फाइव ओके सो ऐन नोड़ डिफरेंशिएट सो ओमेगा ए सो कॉस ओमेगा टी प्लस फाइव इधर डिफरेंशिएशन माइनस ऑफ साइन ओमेगा टी प्लस फाइव इंटू ओमेगा इधर डिफरेंशिएशन क्लियर गोत्तागुत्ते सो एन बंतु नोडि माइनस ओमेगा स्क्वायर ए माइनस आचे तेगेदे ओमेगा इंटू ओमेगा ओमेगा स्क्वायर ए साइन ओमेगा टी प्लस फाइव सो एन हंगरे इदु ए साइन ओमेगा टी अंद्रेनु प्लस फाइव अंद्रे अदे वै ताने सो माइनस ओमेगा स्क्वायर वाई नोड़ी वेरी इंपॉर्टेंट एक्सप्रेशन सो नहीं डेफिनेशन आफ् एस एच एम अल ओद्री वाट इज एस एच एम आर दोस टाइप आफ् आसिलेशन इन विच द रिस्टोरिंग फोर्स इज डायरेक्टली प्रोपोर्शनल टू द डिस्प्लेसमेंट आफ् द बॉडी फ्रम द मेन पोजिशन एंड इट इस डायरेक्टेड टुवर्ड्स द मेन पोजिशन इन रीति है ना हिंगू हेलबू simple harmonic oscillations are those oscillations in which the acceleration is directly proportional to the displacement and it is directed towards the mean position so nodi acceleration mattu displacement directly proportional idu nodi hange minus sign it is directed towards mean position ant helutte hangare iga restoring force andre en aitappa hangare so newton's second law of motion en helutte what is force acting on a body Force acting on a body is mass into its acceleration. So m times a.
सो दिस इज द रिस्टोरिंग फोर्स अगर रिस्टोरिंग फोर्स ऐनायतु ए सिक्तल माइनस एम एस्ट ऐद वैल्यू इकल माइनस ओमेगा स्क्वेर वै सो हर एफ रिस्टोरिंग ऐनायतु माइनस ओमेगा माइनस एम ओमेगा स्क्वेर वै सो इले बंतु नोडि निम्म डेफिनेशन रिस्टोरिंग फोर्स इज डायरेक्टली प्रोपोर्शनल टू डिस्प्लेसमेंट एंड इट इस डायरेक्टेड टुवर्ड्स द मेन पोजिशन सो निम्म डेफिनेशन बंतु नोडि अल्लि द डेफिनेशन आफ् एस एच एम ओके ಈಗ ಎಲ್ಲಿ ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ನೋಡೋಣ ಈಗ ಸೊ ಆಕ್ಸಲರೇಷನ್ ಎಲ್ಲಿ ಮಿನಿಮಮ್ ಸೊ ಮತ್ತೆ ಆಕ್ಸಲರೇಷನ್ ಈಗೇನಿಲ್ಲ ಈಗೇನು ತೊಂದರೆ ಇಲ್ಲ ಈಸಿ ಅದೇ ಡೆಫಿನೇಷನ್ ಹೇಳ್ತಿದ್ಯಲ್ಲ ರಿಸ್ಟೋರಿಂಗ್ ಫೋರ್ಸ್ ಎಲ್ಲಿ ಮಿನಿಮಮ್ ಅಲ್ಲಿ ಆಕ್ಸಲರೇಷನ್ ಮಿನಿಮಮ್ ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಸೊ ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಜೀರೋ ಆದರೆ ನೋಡಿ ಇಲ್ಲಿ ವೈ ಝೀರೋ ಆದರೆ ಹಂಗಾರೆ ಮೀನ್ ಪೊಸಿಷನಲ್ಲಿ ಬಾಡಿ ಮೀನ್ ಪೊಸಿಷನಲ್ಲಿರುವಾಗ ಆಗ ಆಕ್ಸಲರೇಷನ್ ಝೀರೋ ಬಾಡಿ ಮೀನ್ ಪೊಸಿಷನಲ್ಲಿರುವಾಗ ಆಕ್ಸಲರೇಷನ್ ಝೀರೋ ಅದೇ ಮಿನಿಮಮ್ ಮ್ಯಾಕ್ಸಿಮಮ್ ಯಾವಾಗ ಹಂಗಾರೆ ಬಾಡಿ ಎಕ್ಸ್ಟ್ರೀಮ್ ಪೊಸಿಷನ್ಸ್ಗೆ ಹೋದಾಗ ಮ್ಯಾಕ್ಸಿಮಮ್ ಯಾಕಂದರೆ ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಹೈಯೆಸ್ಟ್ ಆಗಿರುತ್ತಲ್ಲ ಸೊ ಮ್ಯಾಕ್ಸಿಮಮ್ ಯಾವಾಗ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಆದಾಗ ಅಥವಾ ಹಿಂಗೆ ಅಂದ್ಬಿಡ್ತೀನಿ ವೈ ಈಕ್ವಲ್ಸ್ ಮಾಡಿ ಅಂದರೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಯ್ತು ನಾನು ಪ್ಲಸ್ ಮೈನಸ್ ತಗತಿಲ್ಲ ಅಂತೂ ಯಾವ್ದಾದ್ರು ಎಕ್ಸ್ಟ್ರೀಮ್ ಪೊಸಿಷನು ಪ್ಲಸ್ ಮಾಡಲಸ್ ಆಫ್ ಎ ಅಂದರೆ ಗೊತ್ತಲ್ಲ ಅರ್ಥ ನಾನು ಜಸ್ಟ್ ಆ ವ್ಯಾಲ್ಯೂ ತಗೋತಾ ಇದ್ದೀನಿ ಮಾಡಲಸ್ ಆಫ್ ಎ ಸೊ ಮಾಡಿಯೇ ಇದರ ವ್ಯಾಲ್ಯೂ ಏನೇನಾಗಿರುತ್ತೆ ಬಾಡಿ ಇಲ್ಲಿ ಬಂದರೆ ಪ್ಲಸ್ಸೇ ಆಗಿರುತ್ತೆ ಬಾಡಿ ಈ ಕಡೆ ಕೆಳಗಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನಲ್ಲಿದ್ದರೆ ಮೈನಸ್ ಎ ಆಗಿರುತ್ತೆ ಅಷ್ಟೆ ಸೊ ನಾನು ಜಸ್ಟ್ ಆ ಮ್ಯಾಗ್ನೆಟ್ಯೂಡ್ ತಗೋತಾ ಇದ್ದೀನಿ ಅದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಮೀನ್ ಪೊಸಿಷನ್ ಎಷ್ಟಾಗ್ಬೋದು ಅದರ ವ್ಯಾಲ್ಯೂ ತಗೋತಾ ಇದ್ದೀನಿ ಹಾಗಾದಾಗ ನನ್ನ ಆಕ್ಸಲರೇಷನ್ ಏನಾಯಿತು ಒಮೆಗಾ ಸ್ಕ್ವೇರ್ ಇಂಟು ಮಾಡಿ ಇದೇ ನನ್ನ ಹೈಯೆಸ್ಟ್ ಆಕ್ಸಲರೇಷನ್ದು ವ್ಯಾಲ್ಯೂ ಓಕೆ ಇನ್ನೂ ಸಿಂಪಲ್ ಆಗಿ ಹೇಳೋಣ ಬಿಡಿ ಆಕ್ಸಲರೇಷನ್ ಯಾವಾಗಪ್ಪ ಮ್ಯಾಕ್ಸಿಮಮ್ ವೈ ಏನಾದಾಗ ಪ್ಲಸ್ ಆರ್ ಮೈನಸ್ ಎ ಆದಾಗ ಹಂಗಾರೆ ಎಷ್ಟು ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅದು ಒಮೆಗಾ ಸ್ಕ್ವೇರ್ ಇಂಟು ಮಾಡೆ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಸ್ ಎಚ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಓಕೆ ಮೈನಸ್ ಸಾರಿ ಒಮೆಗಾ ಸ್ಕ್ವೇರ್ ಇಂಟು ಎ ಆ್ಯಂಪ್ಲಿಟ್ಯೂಡ್ ವ್ಯಾಲ್ಯೂ ತಗೊಳ್ಳಿ ಅಷ್ಟೆ ಒಮೆಗಾ ಸ್ಕ್ವೇರ್ ಎ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಓಕೆ ಸೊ ದಿಸ್ ಈಸ್ ಅಬೌಟ್ ಆಕ್ಸಲರೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಸೊ ನೌ ಲೆಟ್ ಅಸ್ ಗೋ ಟು ಅಗೇನ್ ದ ರಿಸ್ಟೋರಿಂಗ್ ಫೋರ್ಸ್ ಇದನ್ನೇ ಮತ್ತೆ ತಗೊಳ್ಳಿ ರಿಸ್ಟೋರಿಂಗ್ ಫೋರ್ಸ್ ಎಷ್ಟು ಬಂತು ನನಗೀಗ ಮೈನಸ್ ಎಮ್ ಒಮೆಗಾ ಸ್ಕ್ವೇರ್ ವೈ ಬಂತು ಸೊ ರಿಸ್ಟೋರಿಂಗ್ ಫೋರ್ಸ್ ಎಷ್ಟು ಬಂತು ಮೈನಸ್ ಎಮ್ ಒಮೆಗಾ ಸ್ಕ್ವೇರ್ ವೈ ಓಕೆ ಬಟ್ ನಾನು ರಿಸ್ಟೋರಿಂಗ್ ಫೋರ್ಸ್ನ ನಮ್ಗೆ ಗೊತ್ತಲ್ಲ ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೈ ಸೊ ಆ ಪ್ರೊಪೋರ್ಷನಾಲಿಟಿ ತೆಗೆದ್ರೆ ನಾನು ಏನಂತ ಬರಿಬೋದು ರಿಸ್ಟೋರಿಂಗ್ ಫೋರ್ಸ್ ಇಸ್ ಮೈನಸ್ ಕೆ ವೈ ಅಂತ ಬರಿಬೋದು ಸೊ ಕೆ ಅಂದ್ರೇನು ಕೆ ಅಂದರೆ ಫೋರ್ಸ್ ಕಾನ್ಸ್ಟೆಂಟ್ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಆ ಸಿಂಪಲ್ ಹಾರ್ಮೋನಿಕ್ ಮೋಷನ್ದು ವೆರಿ ಇಂಪಾರ್ಟೆಂಟ್ ಈಗ ಹೇಳ್ತಾರೆ ಅದು ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂವಿಂದ ಸೊ ಕೆ ಅಂದರೆ ನಾನು ನಮ್ಗೆ ಬಂದಿದ್ದೇನು ರಿಸ್ಟೋರಿಂಗ್ ಫೋರ್ಸು ಬೈ ದ ಅನಾಲಿಸಿಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೈನಸ್ ಎಮ್ ಒಮೆಗಾ ಸ್ಕ್ವೇರ್ ವೈ ಎಮ್ ಇಸ್ ದ ಮಾಸ್ ಆಫ್ ದಿ ಆಸಿಲೇಟಿಂಗ್ ಬಾಡಿ ಆ ಬಾಡಿ ಆಸಿಲೇಟ್ ಆಗ್ತಿದೆಯಲ್ಲ ಅದರ ಮಾಸು ಸೊ ನಾನೀಗ ರಿಸ್ಟೋರಿಂಗ್ ಫೋರ್ಸ್ನ ಹಿಂಗೂ ಬರಿಬೋದು ಬಟ್ ನಮ್ಮ ಡೆಫಿನೇಷನ್ ಏನು ಹೇಳ್ತು ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೈ ಸೊ ಎಫ್ ರಿಸ್ಟೋರಿಂಗ್ ಇಸ್ ಮೈನಸ್ ಕೆ ವೈ ಅಂತ ಬರ್ದಿದ್ದೆ ಲಾಸ್ಟ್ ಕ್ಲಾಸ್ ನೆನಪಿಸ್ಕೊಳ್ಳಿ ಸೊ ಕೆ ಇಸ್ ದ ಫೋರ್ಸ್ ಕಾನ್ಸ್ಟೆಂಟ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀರ ಸೊ ರಿಸ್ಟೋರಿಂಗ್ ಫೋರ್ಸ್ ಇದಕ್ಕೂ ಸಮ ರಿಸ್ಟೋರಿಂಗ್ ಫೋರ್ಸ್ ಇದಕ್ಕೂ ಸಮ ಹಂಗಾರೆ ಕೆ ವೈ ಏನಾಯ್ತು ಹಂಗಾರೆ ಸೊ ಮೈನಸ್ ಕೆ ವೈ ಏನಕ್ಕೆ ಸಮ ಹಂಗಾರೆ ಮೈನಸ್ ಎಮ್ ಒಮೆಗಾ ಸ್ಕ್ವೇರ್ ವೈಗೆ ಸಮ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಅಥವಾ ಓಕೆ ಫಸ್ಟ್ ಅದೇ ಬರ್ತೀನಿ ಸೊ ಮೈನಸ್ ಎಮ್ ಒಮೆಗಾ ಸ್ಕ್ವೇರ್ ವೈ ಏನಾಯಿತು ಮೈನಸ್ ಕೆ ವೈ ಆಯಿತು ವೈ ವೈ ಕ್ಯಾನ್ಸಲ್ ಮೈನಸ್ ಮೈನಸ್ ಕ್ಯಾನ್ಸಲ್ ಸೊ ಒಮೆಗಾ ಸ್ಕ್ವೇರ್ ಏನಾಯ್ತು ಹಂಗಾರೆ ಕೆ ಬೈ ಎಮ್ ಆಯಿತು ಒಮೆಗಾ ಏನಾಯ್ತು ಹಂಗಾರೆ
omega root of k by m. So ega omega nana neng baribodo helidaga 2 pi f antanaru baribodo to 2 pi by capital T anta baribodo. So omega can be written as, so ega eradu reciprocal maadi ega idna. So T by 2 pi enaytu root of m by k aytu. ಹಂಗಾರೆ ಪೀರಿಯಡ್ ಆಫ್ ಆಸಿಲೇಷನ್ ಹೆಂಗೆ ಬರಿಬೋದು ನನಗೆ, ಯಾವುದೇ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ನಡೀವಾಗ ಪೀರಿಯಡ್ ಆಫ್ ಆಸಿಲೇಷನ್ ಏನೋದು, ಯಾವುದೇ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನಡೀವಾಗ ಪೀರಿಯಡ್ ಆಫ್ ಆಸಿಲೇಷನ್ ಏನಕ್ಕೆ ಸಮ, 2 ಪೈ ಇಂಟು ರೂಟ್ ಆಫ್ ಎಮ್ ಬೈ ಕೆ, ವೇರ್ ಎಮ್ ಇಸ್ ದ ಮಾಸ್ ಆಫ್ ದ ಬಾಡಿ ಎಕ್ಸಿಕ್ಯೂಟಿಂಗ್ ಆಸಿಲೇಷನ್ಸ್, ಕೆ ಇಸ್ ದ ಫೋರ್ಸ್ ಕಾನ್ಸ್ಟೆಂಟ್ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್. ಟಿ ಅಂದರೆ ಪೀರಿಯಡ್, ಕ್ಯಾಪಿಟಲ್ ಟಿ. ಪೀರಿಯಡ್ ಅಂದರೆ ಗೊತ್ತಲ್ಲ, ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್. ಸೊ ಒನ್ ಕಂಪ್ಲೀಟ್ ಆಸಿಲೇಷನ್ ತಗೊಳ್ಳೋ ಟೈಮ್ನ ನಾನು ಹೆಂಗೆ ಬರಿಬೋದು, 2 ಪೈ ಇಂಟು ರೂಟ್ ಆಫ್ ಎಮ್ ಬೈ ಕೆ, ಎಮ್ ಇಸ್ ದ ಮಾಸ್ ಆಫ್ ದ ಬಾಡಿ, ಕೆ ಇಸ್ ದ ಫೋರ್ಸ್ ಕಾನ್ಸ್ಟೆಂಟ್. ಸೊ ದ್ಯಾಟ್ಸ್ ಅಬೌಟ್ ದ ವೆಲಾಸಿಟಿ ಆಕ್ಸಲರೇಷನ್ ಆಫ್ ಎಸ್ ಎಚ್ ಎಮ್. ಸೊ ವೆಲಾಸಿಟಿ ಯಾವಾಗ ಹೈಯೆಸ್ಟ್ ಮೀನ್ ಪೊಸಿಷನಲ್ಲಿ, ಲೀಸ್ಟ್ ಯಾವಾಗ ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ, ಆಕ್ಸಲರೇಷನ್ ಯಾವಾಗ ಹೈಯೆಸ್ಟು ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ, ಲೀಸ್ಟ್ ಯಾವಾಗ ಮೀನ್ ಪೊಸಿಷನಲ್ಲಿ. ಸೊ ದ್ಯಾಟ್ಸ್ ಅಬೌಟ್ ವೆಲಾಸಿಟಿ ಆಕ್ಸಲರೇಷನ್ ಆ್ಯಂಡ್ ರಿಸ್ಟೋರಿಂಗ್ ಫೋರ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸ್ಟಡಿ ಅಬೌಟ್ ಎನರ್ಜಿ ಆಫ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಥ್ಯಾಂಕ್ ಯು.